ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಲಲಿತಾಸ್ ಗುಡ್ ಲೈಫ್ಗೆ ಎಲ್ರಿಗೂ ಸ್ವಾಗತ. ನಾನು ಇದನ್ನು ಅಕ್ಕಿ ರವೆಯಿಂದ ಹೇಗೆ ಇಡ್ಲಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಬನ್ನಿ, ಈಗ ಬೇಕಾಗಿರೋ ಪದಾರ್ಥಗಳು ನೋಡೋಣ. ಅರ್ಧ ಲೋಟ ಉದ್ದಿನ ಬೇಳೆ, ಇದೇ ಲೋಟದ ಅಳತಿನಲ್ಲಿ ಎರಡು ಲೋಟ ಅಕ್ಕಿ ತರಿ, ನಂತರ ಅರ್ಧ ಲೋಟ ಗಟ್ಟಿ ಅವಲಕ್ಕಿ, ಕಾಲು ಲೋಟದಷ್ಟು ಸಬ್ಬಕ್ಕಿ. ನಾನೀಗ ಅಕ್ಕಿ ತರಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಿಮಗೆ ಬಿಡುವಾಗಿದ್ದಾಗ ಒಂದು ಎರಡು ಮೂರು ಕೆ ಜಿಯಷ್ಟು ಊಟದಕ್ಕಿ ಅಥವಾ ದಪ್ಪಕ್ಕಿ ಯಾವ್ದು ಬೇಕಾದ್ರೂ ಆಗಬಹುದು. ಒಂದು ಎರಡು ಮೂರು ಸಲ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಅದನ್ನು ಸೋರು ಹಾಕಿ, ನಂತರ ಒಂದು ಬಟ್ಟೆ ಮೇಲೆ ಅದನ್ನು ನೆರಳಿನಲ್ಲೇ ಒಣಗಿ ಹಾಕಿ, ಅದು ಒಂದು ಎರಡು ನಿಮಿಷ ಆಗಬೇಕು ಒಣಗೋದಕ್ಕೆ. ಒಣಗಿದ ನಂತರ ಅದನ್ನು ಬಾಣಲಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಹುರಿದು ಇಟ್ಕೊಳ್ಳಿ. ಅದು ತಣ್ಣಗಾದ್ಮೇಲೆ ಮಿಷನ್ ಕೊಟ್ಬಿಟ್ಟು ಬೇಕಾದ್ರೆ ತರಿ ಮಾಡಿಸ್ಬೋದು ಅಥವಾ ಮಿಕ್ಸಿನಲ್ಲೇ ತರಿ ಮಾಡ್ಕೋಬಹುದು. ಈ ತರಿ ಮಾಡಿದ್ರೆ ನಿಮಗೆ ಇದನ್ನು ಅವರೆಕಾಳು ಉಪ್ಪಿಟ್ಟು ಮಾಡ್ಕೋಬಹುದು, ಹಾಗೆ ಬರೀ ಉಪ್ಪಿಟ್ಟು ಕೂಡ ಮಾಡ್ಕೋಬಹುದು. ನಂತರ ಇಡ್ಲಿಗೆ ಇನ್ಸ್ಟಂಟಾಗಿ ದಿಢೀರಾಗಿ ಇಡ್ಲಿ ಮಾಡ್ಕೋಬಹುದು. ಇಲ್ಲಿ ನಾನು ಉದ್ದಿನ ಬೇಳೆ ಮತ್ತು ಸಬ್ಬಕ್ಕಿನ ಎರಡು ಮೂಸಲ ಚೆನ್ನಾಗಿ ತೊಳೆದು ಅದನ್ನು ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. ಇದು 3 to 4 hours ನೆನೆಯಬೇಕು. ನಂತರ ಈ ಕಡೆ ಅಕ್ಕಿ ತರಿಗೆ ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು, ನಂತರ ಅದನ್ನು ನೀರನ್ನೆಲ್ಲ ಬಸಿದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ಮುಚ್ಚಿಡ್ತೀನಿ. ನಂತರ ಅವಲಕ್ಕಿನ ನಾವು ರುಬ್ಬೋದಕ್ಕೆ ಮುಂಚೆ 10 ನಿಮಿಷ ಮುಂಚೆ ಒಂದ್ಸಲ ನೀರಲ್ಲಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಳ್ಳೋಣ. ಉದ್ದಿನ ಬೇಳೆ, ಸಬ್ಬಕ್ಕಿ ಮತ್ತು ಅವಲಕ್ಕಿನ ಈ ಕನ್ಸಿಸ್ಟೆನ್ಸಿಗೆ ತಿರುಕೊಂಡಿದ್ದೀನಿ ನಾನು. ನಂತರ ಅಕ್ಕಿ ತರಿನ ಎರಡೇ ಎರಡು ರೌಂಡು ತಿರುಗಿಸ್ಕೋಬೇಕು, ಜಾಸ್ತಿ ನೀರು ಹಾಕಬಾರ್ದು, ಗಟ್ಟಿಯಾಗೆ ತಿರುಕೋಬೇಕು. ರುಬ್ಬಿದ ಅಕ್ಕಿ ತರಿ ಮತ್ತು ಉಪ್ಪನ್ನು ಹಾಕಿ ಕೈನಲ್ಲೇ ಮಿಕ್ಸ್ ಮಾಡ್ತೀನಿ. ಇದು ಚಳಿಗಾಲ ಆದ್ದರಿಂದ ಉಪ್ಪು ಹಾಕ್ತಾ ಇದ್ದೀನಿ. ಸಮ್ಮರ್ ಆದರೆ ಉಪ್ಪು ಹಾಕೋದು ಬೇಕಾಗಿಲ್ಲ, ಬೆಳಗ್ಗೆ ಎದ್ದು ಫರ್ಮೆಂಟ್ ಆದಮೇಲೆ ಹಾಕೋಬಹುದು. ಈಗ ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಫರ್ಮೆಂಟ್ ಆಗೋದಕ್ಕೆ 8 hours ಇಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಇಡ್ಲಿ ಮಾಡಬಹುದು, ಅಷ್ಟರಲ್ಲಿ ಎಲ್ಲ ಹುದುಗು ಚೆನ್ನಾಗಿ ಬಂದಿರುತ್ತೆ. ಈಗ 8 hours ಆಗಿದೆ, ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಹುದುಗು ಬಂದಿದೆ ನೋಡಿ. ಒಳ್ಳೆ ಗೂಡು ಗೂಡಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ನಾನು ರಾತ್ರಿನೇ ಉಪ್ಪು ಹಾಕಿಟ್ಟಿದ್ದೆ, ಅದರಿಂದ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಸ್ಟೌವ್ ಮೇಲೆ ಇಟ್ಬಿಟ್ಟು ಕುದಿಯೋದಕ್ಕೆ ಇಟ್ಟಿದ್ದೀನಿ. ನಂತರ ಇಡ್ಲಿ ಪ್ಲೇಟ್ಗಳಿಗೆ ಈ ಹಿಟ್ಟನ್ನು ಹಾಕ್ಬಿಟ್ಟು ಪ್ಲೇಟ್ಗಳನ್ನು ಇಡ್ಲಿ ಪಾತ್ರೆಯೊಳಗೆ ಇಟ್ಬಿಟ್ಟು ಮುಚ್ಚಳ ಮುಚ್ಚಿಬಿಡೋಣ. ಇದು ಒಂದು 15 ನಿಮಿಷ ಬೇಯಬೇಕು. ನಾನಿಲ್ಲಿ ಇಡ್ಲಿ ತಟ್ಟೆಗಳನ್ನು ಪಾತ್ರೆ ಒಳಗಡೆ ಇಟ್ಬಿಟ್ಟು ಮುಚ್ಚಳ ಮುಚ್ಚಿದ್ದೀನಿ. ಇದು 15 ನಿಮಿಷ ಚೆನ್ನಾಗಿ ಬೇಯಲಿ ಹಬೆಯಲ್ಲಿ. ಈಗ ಮುಚ್ಚಳ ಓಪನ್ ಮಾಡೋಣ. ಈಗ ನೋಡಿ, ಹಬೆ ಆಡ್ತಾ ಇರೋ ಘಮ ಘಮ ಇಡ್ಲಿ ರೆಡಿಯಾಗಿದೆ. ಇದನ್ನು ಒಂದು ತಟ್ಟೆಗೆ ಉಲ್ಟ ಮಾಡಿ ಹಾಕ್ಬಿಡೋಣ. ಬಟ್ಟೆ ತೆಗೆದುಬಿಟ್ರೆ ಇಡ್ಲಿ ಈಸಿಯಾಗಿ ಬಂದ್ಬಿಡುತ್ತೆ. ನಾನು ಇಡ್ಲಿನ ಇಲ್ಲಿ ಒಂದು ಸರ್ವಿಂಗ್ ಪ್ಲೇಟ್ಗೆ ಕಾಯಿ ಚಟ್ನಿಯೊಂದಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ಅಕ್ಕಿ ತರಿನ ಹುರಿದ್ಬಿಟ್ಟು ಮಾಡಿದ ಇಡ್ಲಿದು ಘಮನೇ ಬೇರೆ, ತುಂಬಾ ಟೇಸ್ಟಿಯಾಗೂ ಇರುತ್ತೆ. ನಾನು ತಗೊಂಡಿದ್ದ ಅಕ್ಕಿ ತರಿ ಮತ್ತು ಉದ್ದಿನ ಬೇಳೆ ಪ್ರಮಾಣಕ್ಕೆ ಸುಮಾರು 20 ಇಡ್ಲಿ ಆಗಿದೆ. ನೀವು ಕೂಡ ಈ ಥರ ಇಡ್ಲಿ ಮಾಡಿಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.